ದುರದೃಷ್ಟಕರವಾದಂತಹ ಸಂಗತಿ ಅಂತ ಹೇಳಿದ್ರೆ ಚಿತ್ರಮಂದಿರದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಪ್ರದರ್ಶನ ಕಂಡಿದ್ದು 5 ವಾರ ಅಥವಾ 6 ವಾರ ಅಷ್ಟೇ. ಈ ಚಿತ್ರ ಪ್ರದರ್ಶನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಚಾಲನೆಯನ್ನು ನೀಡಿದ್ರು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿದ್ದಂತಹ ನಂದಿನಿ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೋತಾ ಇದ್ದೀವಿ. ಒಂದಿಷ್ಟು ಮಂದಿ ಈ ನಂದಿನಿ ಚಿತ್ರಮಂದಿರದ ಹೆಸರನ್ನು ಕೇಳಿರ್ತೀರಾ, ಒಂದಿಷ್ಟು ಮಂದಿ ಈ ಚಿತ್ರಮಂದಿರದ ಹೆಸರನ್ನು ಕೇಳದೇ ಇರ್ತೀರಾ. ಆದರೆ ಇದೊಂದು ಪಕ್ಕಾ ಕನ್ನಡ ಸೆಂಟರ್. ಹಾಗಂತೇಳಿ ಇಲ್ಲಿ ಬೇರೆ ಭಾಷಾ ಚಿತ್ರಗಳನ್ನು ಪ್ರದರ್ಶನ ಮಾಡಿಲ್ಲ ಅಂತಲ್ಲ, ಆದರೆ ಅತಿ ಹೆಚ್ಚು ಕನ್ನಡ ಚಿತ್ರಗಳನ್ನೇ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇತ್ತು. 100ರಲ್ಲಿ ಒಂದೆರಡೇನೋ ಪರಭಾಷಾ ಚಿತ್ರಗಳು ಬಂದಿರ್ಬೋದು, ಆದರೆ 100ರಲ್ಲಿ 98 ಸಿನಿಮಾಗಳು ಕನ್ನಡ ಚಿತ್ರಗಳೇ. ಒಂದು ಕಾಲದಲ್ಲಿ ಈ ಚಿತ್ರಮಂದಿರದಲ್ಲಿ 3 ಪ್ರದರ್ಶನ, 1 ಸಿನಿಮಾ, ಮಾರ್ನಿಂಗ್ ಶೋನಲ್ಲಿ ಇನ್ನೊಂದು ಸಿನಿಮಾ, ಹೀಗೆ ದಿನ 2 ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇತ್ತು. ಆದರೆ ಈ ಚಿತ್ರಮಂದಿರದ ಕೊನೆಯ ಭಾಗದಲ್ಲಿ ದಿನ 4ಕ್ಕೆ 4 ಆಟಗಳಲ್ಲಿ ಒಂದೇ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಪ್ರದರ್ಶನ ಕಂಡಿದ್ದು 5 ವಾರ ಅಥವಾ 6 ವಾರ ಅಷ್ಟೇ. ಯಾವ ಸಿನಿಮಾಗಳು ದೊಡ್ಡ ಮಟ್ಟದ ಸದ್ದು ಈ ಚಿತ್ರಮಂದಿರದಲ್ಲಿ ಮಾಡಿಲ್ಲ, ಯಾಕಂತ ಹೇಳಿದರೆ ಆ ಕಾಲದಲ್ಲಿ ಇದು ಬೆಂಗಳೂರು ನಗರದಲ್ಲಿ ಇದ್ದಂತಹ ಚಿತ್ರಮಂದಿರ ಅಲ್ಲ. ರೀಲ್ ಕಾಲದಲ್ಲಿ ಅದೆಷ್ಟೋ ಚಿತ್ರಗಳು 2 ವಾರಗಳ ಬಳಿಕ ಅಥವಾ 1 ವಾರದ ಬಳಿಕ ಈ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗ್ತಾ ಇತ್ತು. ಹಿಂದೆ ಈ ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಈ ಎಲ್ಲ ಏರಿಯಾಗಳು ಬೆಂಗಳೂರಿನ ಔಟ್ಸ್ಕರ್ಟ್ ಅಂತ ಹೇಳ್ತಾ ಇದ್ರಂತೆ. ಇತ್ತೀಚೆಗೆ ನವರಂಗ ಚಿತ್ರಮಂದಿರದ ಮಾಲೀಕರು ಹೇಳಿದಂಥ ಮಾತು, ಆ ಕಾಲದಲ್ಲಿ ನವರಂಗ ಚಿತ್ರಮಂದಿರಕ್ಕೂ ಸಿನಿಮಾಗಳನ್ನು ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ. ನವರಂಗ ಚಿತ್ರಮಂದಿರವನ್ನೇ ಔಟ್ಸ್ಕರ್ಟ್ ಅಂತ ಹೇಳಬೇಕಾದ್ರೆ ಇನ್ನು ಈ ನಂದಿನಿ ಚಿತ್ರಮಂದಿರ, ಇವಾಗಲೂ ನಾವು ಆ ನಂದಿನಿ ಚಿತ್ರಮಂದಿರ ಇದ್ದಂಥ ಜಾಗಕ್ಕೆ ಹೋಗಬೇಕಾದ್ರೆ ಈ ಕಡೆ ನಾವು ಯಶವಂತಪುರದಿಂದ ರಾಜಾಜಿನಗರ ಕಡೆಗೆ ಏನು ಹೋಗ್ತೀವೋ, ಇಸ್ಕಾನ್ ದೇವಸ್ಥಾನ ಸ್ವಲ್ಪ ಮುಂಭಾಗದಲ್ಲಿ ಒಂದು ಬಲಭಾಗಕ್ಕೆ ಕೆಳಗಡೆ ರಸ್ತೆ ಹೋಗುತ್ತೆ. ಈ ರಸ್ತೆಯಲ್ಲಿ ಹೋದರೆ ಅಲ್ಲೇ ಬಲಭಾಗದಲ್ಲಿ ಈ ನಂದಿನಿ ಚಿತ್ರಮಂದಿರ ಇತ್ತು. ಆದರೆ ಪ್ರಸ್ತುತ ಈ ನಂದಿನಿ ಚಿತ್ರಮಂದಿರವನ್ನು ಕೆಡವಿ ಇದೀಗ ಅಲ್ಲಿ ಒಂದು ಖಾಸಗಿ ಶಾಲೆಯನ್ನು ನಿರ್ಮಿಸಲಾಗಿದೆ. ದುರದೃಷ್ಟಕರವಾದಂಥ ಸಂಗತಿ ಏನಂತ ಹೇಳಿದರೆ ಈ ಚಿತ್ರಮಂದಿರವನ್ನು ಕೆಡವಿ ಶಾಲೆ ನಿರ್ಮಿಸಿದರು, ಆದರೆ ಈ ಚಿತ್ರಮಂದಿರದ ಪಕ್ಕದಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಹೀಗಿದ್ರೂ ಕೂಡ ಇನ್ನೊಂದು ಖಾಸಗಿ ಶಾಲೆಗೆ ಅದೇಕೆ ಪರ್ಮಿಷನ್ ಕೊಟ್ಟರು, ಅದು ಯಾಕೆ ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ, ಆ ವಿಚಾರ ಪಕ್ಕಕ್ಕಿಡೋಣ. ಈಗ ಈ ಚಿತ್ರಮಂದಿರದ ಬಗ್ಗೆ ನಾವು ಮಾತನಾಡೋದಾದರೆ ಅತಿ ಹೆಚ್ಚಿನ ಚಿತ್ರಗಳು ಇಲ್ಲಿ 5 ಅಥವಾ 6 ವಾರಗಳನ್ನು ಪೂರೈಸ್ತಾ ಇತ್ತು. ಸೂರಪ್ಪ, ಮೌರ್ಯ, ನೆನಪಿರಲಿ, ಹೀಗೆ ಒಂದಿಷ್ಟು ಚಿತ್ರಗಳು 5 ವಾರಗಳನ್ನು ಇಲ್ಲಿ ಪೂರೈಸಿತ್ತು. ಇನ್ನು ಗೋವಿಂದಾಯನಮ ಇಲ್ಲಿ 6 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಇನ್ನಿಲ್ಲಿ ದಾಖಲೆ ಬರೆದಂತಹ ಚಿತ್ರಗಳ ಬಗ್ಗೆ ನಾವು ನೋಡೋದಾದರೆ ಮೈ ಆಟೋಗ್ರಾಫ್ ಇಲ್ಲಿ 63 ದಿನಗಳನ್ನು ಪೂರೈಸಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ದುನಿಯಾ ಶತಕ ಬಾರಿಸಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗಾಳಿಪಟ, ರವಿಮಾಮನ ದೃಶ್ಯ ಸಿನಿಮಾ ಅರ್ಧಶತಕವನ್ನು ಇಲ್ಲಿ ಪೂರೈಸಿತ್ತು. ಅಷ್ಟೇ ಅಲ್ಲದೆ 6-5=2 ಅನ್ನೋ ಒಂದು ಹಾರರ್ ಸಿನಿಮಾ ಇದೆಯಲ್ಲ, ಈ ಸಿನಿಮಾ ಇಲ್ಲಿ ನಿರೀಕ್ಷೆಗೂ ಮೀರಿದಂತೆ ಪ್ರೇಕ್ಷಕರಿಂದ ಉತ್ತಮವಾದಂತಹ ರೆಸ್ಪಾನ್ಸ್ನೊಂದಿಗೆ ಭರ್ಜರಿಯಾಗಿ ಪ್ರದರ್ಶನ ಕಂಡಿತ್ತು. ಇನ್ನು ಈ ಚಿತ್ರಮಂದಿರದಲ್ಲಿ ದಾಖಲೆ ಬರೆದ ಸಿನಿಮಾ ಯಾವುದು ಅಂತ ನಾವು ನೋಡೋದಾದರೆ ಅಮೇರಿಕಾ ಅಮೇರಿಕಾ ಅನ್ನೋ ಒಂದು ಸಿನಿಮಾ 24 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು, ಅದು 1 ಆಟಗಳಲ್ಲಿ. ಇನ್ನು ಬಹುಮುಖ್ಯವಾಗಿ ಮುತ್ತಿನ ಹಾರ ಸಿನಿಮಾ ತೆರೆ ಕಂಡಿದ್ದು ಇದೇ ನಂದಿನಿ ಚಿತ್ರಮಂದಿರದಲ್ಲಿ. ಈ ಚಿತ್ರ ಪ್ರದರ್ಶನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಚಾಲನೆಯನ್ನು ನೀಡಿದ್ರು. ಇದು ಈ ಚಿತ್ರಮಂದಿರದ ಹೆಗ್ಗಳಿಕೆಗೆ ಮತ್ತೊಂದು ಗರಿ. ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರದಲ್ಲಿ ಒಂದಿಷ್ಟು ಸಿನಿಮಾಗಳ ರೀರಿಲೀಸ್ ಕೂಡ ಆಗಿದೆ. ಇವುಗಳ ಪೈಕಿ ಅಪ್ಪಾಜಿ, ಸಿಪಾಯಿ, ಚಂಡ, ಹೀಗೆ ಒಂದಿಷ್ಟು ಸಿನಿಮಾಗಳು ಇದು ರೀರಿಲೀಸ್ ಆಗಿರ್ಬೋದು ಅಥವಾ ಯಾವುದೇ ಸಿನಿಮಾಗಳು ತೆರೆ ಕಾಣದೇ ಇದ್ದಾಗ ಆ ಕಾಲದಲ್ಲಿ ರೀಲ್ ಯುಗದ ಕಾಲದಲ್ಲಿ ಈ ಸಿನಿಮಾಗಳ ಜೊತೆಗೆ ಒಂದಿಷ್ಟು ಸಿನಿಮಾಗಳನ್ನು ಪ್ರದರ್ಶನ ಮಾಡಿರ್ಬೋದು. ಅದು ಎಲ್ಲ ಚಿತ್ರಗಳಲ್ಲೂ ಕೂಡ ಆ ರೀತಿ ಆ ಕಾಲದಲ್ಲಿ ಮಾಡ್ತಾ ಇದ್ರು. ಅದು ಆ ಕಾಲದಲ್ಲಿ ಅದು ಸಾಮಾನ್ಯ ವಿಚಾರ ಆಗಿತ್ತು, ಯಾಕಂತೇಳಿದರೆ ಆ ಕಾಲದಲ್ಲಿ ABC ಅನ್ನೋ ಒಂದು ಸೆಂಟರ್ ಇತ್ತು. ಹೀಗಾಗಿ ಗಾಂಧಿನಗರದಲ್ಲೂ ಅದೆಷ್ಟೋ ಸಿನಿಮಾಗಳು ಯಾವುದೇ ಚಿತ್ರಗಳು ಇಲ್ಲದೇ ಇದ್ದಾಗ ಮತ್ತೊಮ್ಮೆ ಪ್ರದರ್ಶನ ಕಂಡಿದ್ದೂ ಇದೆ. ಹಾಗೆ ನಂದಿನಿ ಚಿತ್ರಮಂದಿರದಲ್ಲೂ ಕೂಡ
ಅದೆಷ್ಟೋ ಸಿನಿಮಾಗಳು ಈ ರೀತಿಯಾಗಿ ಪ್ರದರ್ಶನ ಕಂಡಿದೆ. ಇನ್ನು ನಗರ ಬೆಳೆಯುತ್ತಿದ್ದಂತೆ ಏಕಕಾಲಕ್ಕೆ ನಂದಿನಿ ಚಿತ್ರಮಂದಿರಗಳಲ್ಲಿ ಕೂಡ ಅದೆಷ್ಟೋ ಸಿನಿಮಾಗಳು ಪ್ರದರ್ಶನ ಕಂಡಿವೆ. ಒಂದಿಷ್ಟು ಸಿನಿಮಾಗಳು ಬೆಳಗಿನ ಆಟದಲ್ಲಿ ಪ್ರದರ್ಶನ ಕಂಡರೆ, ಮತ್ತೊಂದಿಷ್ಟು ಸಿನಿಮಾಗಳು ಮೂರು ಪ್ರದರ್ಶನ, ಮತ್ತೊಂದಿಷ್ಟು ಸಿನಿಮಾಗಳು ನಾಲ್ಕಕ್ಕೆ ನಾಲ್ಕು ಪ್ರದರ್ಶನಗಳಲ್ಲೂ ಕೂಡ ಈ ಚಿತ್ರಮಂದಿರದಲ್ಲಿ ಅಬ್ಬರಿಸಿದೆ. ಇನ್ನು ಈ ಸಿನಿಮಾ 2015 ರಂಗಿತರಂಗ ಚಿತ್ರದ ಕೊನೆಯ ಪ್ರದರ್ಶನದ ಬಳಿಕ ಈ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಯಿತು. ರಂಗಿತರಂಗ ಸಿನಿಮಾ ಇಲ್ಲಿ 100 ದಿನಗಳ ಕಾಲ 4ಕ್ಕೆ 4 ಪ್ರದರ್ಶನದಲ್ಲಿ ಅಬ್ಬರಿಸಿದರೆ, ಆ ಬಳಿಕ 125ನೇ ದಿನದವರೆಗೆ ಈ ಚಿತ್ರಮಂದಿರದಲ್ಲಿ ಬೆಳಗಿನ ಆಟದಲ್ಲಿ ರಂಗಿತರಂಗ ಪ್ರದರ್ಶನ ಕಂಡಿದೆ. ಇದಾದ ಬಳಿಕ ಈ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಗಿದೆ. ಇದೀಗ ಈ ಚಿತ್ರಮಂದಿರವನ್ನು ಕೆಡವಿ ಇದೇ ಜಾಗದಲ್ಲಿ ಯಾವುದೋ ಒಂದು ಖಾಸಗಿ ಶಾಲೆಯನ್ನು ಕಟ್ಟಲಾಗಿದೆ. ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಮಾಹಿತಿಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. ದುರದೃಷ್ಟಕರವಾದ ಸಂಗತಿ ಅಂತ ಹೇಳಿದ್ರೆ, ಚಿತ್ರಮಂದಿರದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಪ್ರದರ್ಶನ ಕಂಡಿದ್ದು 5 ವಾರ ಅಥವಾ 6 ವಾರ ಅಷ್ಟೇ. ಈ ಚಿತ್ರ ಪ್ರದರ್ಶನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಚಾಲನೆಯನ್ನು ನೀಡಿದ್ರು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.